ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸುದ್ದಿಗೋಷ್ಠಿನ ಹೇಳಿ ಈ ವರದಿನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಇಂಥ ಜನಗಳಿಗೆ 6ನೇ ಕಂತಿನ ಹಣ ಬರೋದಿಲ್ಲ. ಸೊ ಎಂಥವ್ರಿಗೆ ಬರೋದಿಲ್ಲ, ಎಲ್ಲರಿಗೂ ಬರೋದಿಲ್ವಾ, ಅಥವಾ ಏನು ತಪ್ಪಾಗಿದ್ರೆ ಈ ಥರ ಬರೋದಿಲ್ಲ, ಏನು ಮಾಡಬೇಕು, ಹೇಗೆ ಕಂಡಿಟ್ಕೋಬೇಕು, ಅದರಲ್ಲಿ ನಾವು ಒಬ್ಬರ ಅಂತ ಹೇಗೆ ಕಂಡಿಟ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ 26,000 ಜನಕ್ಕೆ ಈಗ 6ನೇ ಕಂತಿನ ಹಣ ಬರ್ತಾ ಇಲ್ಲ. ಆ 26,000 ಜನದಲ್ಲಿ ನೀವು ಒಬ್ಬರಾಗಿದ್ದೀರಾ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಶಾಂತ. ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಾನು ಮಾಡ್ತಿರೋವಂಥ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ, ಅರ್ಥ ಆಗ್ತಿದೆ ಅನಿಸಿದ್ರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಕೊಡಿ. ಆಗ ನನಗೂ ಕೂಡ ಖುಷಿ ಆಗುತ್ತೆ, ನಾನು ಮಾಡ್ತಿರೋದು ಎಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ ಅಂದ್ಬಿಟ್ಟು. ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ. ಈ ಗೃಹಲಕ್ಷ್ಮಿ ಯೋಜನೆದು ನಿಮಗೆ ಪ್ರತಿ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ, ಅಥವಾ ಬಂದಿದೆಯಾ ಇಲ್ವಾ ಅನ್ನೋದನ್ನ ಹೇಗೆ ನಾವು ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಎಲ್ಲ ಮಹಿಳೆಯರಿಗೂ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. 26,000 ಜನಕ್ಕೆ ಹಣ ಬರ್ತಾ ಇಲ್ಲ, ಅಂದರೆ 6ನೇ ಕಂತಿನ ಹಣ ಬರ್ತಾ ಇಲ್ಲ, ಏನಕ್ಕಪ್ಪ ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಮುಂಚೆನೆ ಸರ್ಕಾರದವ್ರು ತಿಳಿಸ್ಕೊಟ್ಟಿದ್ರು ಏನಂದರೆ, GST ಪೇಯರ್ಸ್ ಆಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರೋರಾಗಿರ್ಬೋದು, ಇಂಥವರು ಅರ್ಜಿ ಹಾಕೋ ಆಗಿಲ್ಲ. ಅಂದರೆ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸ್ ಯಾರೇ ಇದ್ದರೂ ಕೂಡ, ಅದು ಮಹಿಳೆಯರೇ ಆಗಿರ್ಬೋದು ಅಥವಾ ಅವ್ರ ಗಂಡಂದ್ರಾಗಿರ್ಬೋದು, ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ರು ಕೂಡ ಅಂಥವ್ರು ಅರ್ಜಿನ ಹಾಕಂಗಿಲ್ಲ ಅಂತ ಹೇಳಿದರು. ಆ ಥರ ಹೇಳಿದರೂ ಕೂಡ 80,000 ಜನ ಟ್ಯಾಕ್ಸ್ ಪೇಯರ್ಸ್ ಆಗಲಿ ಅಥವಾ GST ಪೇಯರ್ಸ್ ಆಗಲಿ ಇದ್ರೂ ಕೂಡ ಅವರು ಅರ್ಜಿನ ಹಾಕಿದ್ದಾರೆ. ಸೊ ಅವರಿಗೆ ಇಷ್ಟು ದಿನ ಬಂದಿದೆ, ಬಟ್ ಇನ್ನು ಮುಂದೆಯಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಬರೋದಿಲ್ಲ. ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದರೆ, ಇವಾಗ ಈ GST ಪೇಯರ್ಸು ಟ್ಯಾಕ್ಸ್ ಪೇಯರ್ಸ್ನ ಹುಡ್ಕೋದಕ್ಕೆ ಹೋಗಿ 26,000 ಜನದ್ದು ಏನಾಗಿದೆ, ಅವ್ರದ್ದು ಕೂಡ ಅವರಾಗಲಿ ಅವ್ರ ಗಂಡಂದ್ರಾಗಲಿ ಟ್ಯಾಕ್ಸ್ ಪೇಯರ್ಸ್ ಅಥವಾ GST ಪೇಯರ್ಸ್ ಆಗಿಲ್ದಿದ್ರೂ ಕೂಡ ಅವ್ರದ್ದು ಕೂಡ ಟೆಕ್ನಿಕಲ್ ಇಶ್ಯೂಯಿಂದ GST ಪೇಯರ್ಸ್ ಅಂತ ತೋರಿಸ್ತಿದೆ. ಈಗ 26,000 ಜನ ನಾನು ಏನು ಹೇಳಿದೆ, ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ ಅವ್ರದ್ದು ಅವ್ರ ರೇಷನ್ ಕಾರ್ಡ್ ಹಾಕಿದ್ರೆ GST ಪೇಯರ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ನೀವೇನಾದರೂ ನಿಜವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, GST ಪೇಯರ್ಸ್ ಅಲ್ಲ ಅಂತಂದರೆ, ನಿಮಗೆ ಅಕಸ್ಮಾತ್ ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ಸು GST ಪೇಯರ್ಸ್ ಅಂತ ತೋರಿಸಿದ್ರು ಕೂಡ ನೀವೇನು ಚಿಂತೆ ಮಾಡಬೇಡಿ, ನಿಮಗೆ 6ನೇ ಕಂತಿನ ಹಣ ಬರೋದಿಲ್ಲ. ಅಂದರೆ ಈ ಟೆಕ್ನಿಕಲ್ ಇಶ್ಯೂ ಅಂತ ಏನು ಹೇಳಿದ್ದಾರೆ ಅದು ರಿಸಾಲ್ವ್ ಆಗಿದ ಕೂಡಲೇ ನಿಮಗೆ 6ನೇ ಕಂತಿನ ಹಣ ಸೇರಿಸಿ ಕೂಡ ಅಕಸ್ಮಾತ್ 7ನೇ ಕಂತಿನೂ ನಿಮಗೆ ಬರುತ್ತೆ ಅಂತ ಆದರೆ 6ನೇ ಕಂತಿನ ಹಣ 7ನೇ ಕಂತಿನ ಹಣ ಎರಡೂ ಸೇರಿ ಬರುತ್ತೆ. ಸೊ ನೀವು ಯೋಚನೆ ಮಾಡೋದೇನು ಬೇಡ, ಅಕಸ್ಮಾತ್ ಏನಾದರೂ ನೀವು GST ಪೇಯರ್ಸ್ ಇದ್ದೀರಾ, ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಅಂತಲೇ ಖಂಡಿತವಾಗ್ಲೂ ನಿಮಗೆ ಇನ್ನು ಮುಂದೆ ಅಂದರೆ 6ನೇ ಕಂತಿನ ಹಣದಿಂದ ನಿಮಗೆ ಖಂಡಿತವಾಗ್ಲೂ ಬರೋದಿಲ್ಲ. ಬಟ್ ನಿಮ್ಗೆ ಏನಾದರೂ ಪೇಯರ್ಸ್ ಅಲ್ಲ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ನಮಗೆ ಸ್ಟೇಟಸ್ ಆ ಥರ ತೋರಿಸ್ತಿದೆ ಅಂದರೆ ಭಯ ಪಡೋಗತ್ತಿಲ್ಲ. ಅಕಸ್ಮಾತ್ ಈ ತಿಂಗಳು ಬಂದಿಲ್ಲ ಅಂದರೂ ಕೂಡ ನಿಮಗೆ ಇಶ್ಯೂ ರಿಸಾಲ್ವ್ ಆದಮೇಲೆ ಖಂಡಿತವಾಗ್ಲೂ ನಿಮ್ದು ರಿಮೈನಿಂಗ್ ಪೆಂಡಿಂಗ್ ಅಮೌಂಟ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚಿಂತೆ ಪಡೋದು ಬೇಡ. ನಿಮಗೆ ಆ ಗೃಹಲಕ್ಷ್ಮಿ ಸ್ಟೇಟಸ್ ನೋಡೋದು ಹೇಗೆ ಅಂತ ವಿಡಿಯೋ ಮಾಡಬೇಕಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ತಿಳಿಸಿದ್ದೆ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತಿಳಿಸ್ಕೊಡಿ ಅಂತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ. ಈ ನಾನು ಇವಾಗ ಏನು ತೋರಿಸ್ತೀನಿ ಇದರಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಬಂತು ಅಂದರೆ ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ ಅಂದರೆ ದುಡ್ಡು ಬರೋ ಸ್ಟಾಪ್ ಆಗಲ್ಲ. ಅಕಸ್ಮಾತ್ ನೀವೇನಾದರೂ ಸ್ಟೇಟಸ್ ಬಂದು GST ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂತ ಬಂತು ಅಂದರೆ ನೀವು ಈ ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ, ಅಂದರೆ 6ನೇ ಕಂತಿನ ಹಣ ಬರೋಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ. ಇಶ್ಯೂ ರಿಸಾಲ್ವ್ ಆಗಿದ ತಕ್ಷಣ ಖಂಡಿತವಾಗ್ಲೂ ನಿಮಗೆ 7ನೇ ಕಂತಿನ ಹಣ ಸೇರಿ ಕೂಡ ಬಂದೇ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅಂತ. ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಡಿ. ನಿಮ್ಮದು ಕೂಡ ಏನು ಬಂದಿದೆ ಸ್ಟೇಟಸ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ತೀನಿ.
ಇವಾಗ ಗೂಗಲ್ ಅಲ್ಲಿ ನೀವು ತೋರಿಸ್ತಾ ಇದೀನಿ ನೋಡ್ರಿ, ಮಾಹಿತಿ ಕಣಜ ಅಂತ ನೀವು ಟೈಪ್ ಮಾಡ್ಬೇಕಾಗತ್ತೆ. ಸೊ ಗೂಗಲ್ ಅಲ್ಲಿ ಆತರ ಟೈಪ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗತ್ತೆ. ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ನೋಡಿ, ಮಾಹಿತಿ ಕಣಜ ಅಂತ. ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗತ್ತೆ. ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಅಂತ ಪೇಜ್ ಓಪನ್ ಆಗಿ ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಕೂಡ ಬರುತ್ತೆ. ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ಒಂದು 20 ಡಿಪಾರ್ಟ್ಮೆಂಟ್ಸ್ ಆದ್ಮೇಲೆ ನಿಮ್ಗೆ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಟೈಪ್ ಕೂಡ ಮಾಡ್ಬೋದು. ಮಹಿಳಾ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅವಾಗ ಕೂಡ ಬರುತ್ತೆ. ನಮ್ಗೆ ಟೈಪಿಂಗ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ನೋಡಿ, ಕೆಳಗ್ ಬಂದ್ರೆ ಇಲ್ಲಿ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಇವಾಗ ಮತ್ತೆ ಅದೇ ಓಪನ್ ಆಯ್ತು ನೋಡಿ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ. ಇದು ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ, ಏನಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ರೆ ನೋಡಿ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಮತ್ತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ರಾಷ್ಟ್ರೀಯ ಶಿಶು ಕೇಂದ್ರ ಅಂತಿದೆ. ನೀವು ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆಯಲ್ಲ, ಈ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕು ನೋಡಿ. ಇವಾಗ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಂತ, ಅಂದ್ರೆ ರೇಷನ್ ಕಾರ್ಡ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ನ ಟೈಪ್ ಮಾಡ್ಕೋಬೇಕು. ಸಬ್ಮಿಟ್ ಅಂತ ಕೊಟ್ರೆ ನೋಡ್ರಿ, ಇಲ್ಲಿ ಬಂತು ನೋಡಿ, ಅಪ್ಲೈಡ್ ಡೇಟ್, ಸ್ಟೇಟಸ್, ಅಪ್ರೂವ್ಡ್ ಡೇಟ್ ಮತ್ತೆ ಪೇಮೆಂಟ್ ಡೇಟ್ ಅಂತ ಇದೆ. ಇಲ್ಲಿ ನೋಡಿ ಸ್ಟೇಟಸ್ ಅಂತ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಟೇಟಸ್ ಅಪ್ರೂವ್ಡ್ ಅಂತ ಬಂದ್ರೆ ನಿಮ್ಗೇನು ಅಮೌಂಟ್ ಬರೋದು, ಅಂದ್ರೆ ಇವಾಗ ಏನ್ ಹೇಳಿದೆ ಆರನೇ ಕಂತಿನ ಹಣ ಬರಲ್ಲ ಅಂದ್ಬಿಟ್ಟು ಆತರ ಏನ್ ಇರೋದಿಲ್ಲ. ಅಕಸ್ಮಾತ್ ಇಲ್ಲಿ ಸ್ಟೇಟಸ್ ಬಂದು ನಿಮ್ಗೆ GST ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಂತ ಬಂತು ಅಂದ್ರೆ ನಿಮಗೆ ಅವಾಗ ಮಾತ್ರ ದುಡ್ಡು ಬರೋದಿಲ್ಲ. ಅಂದ್ರೆ ಮುಂದೆ ಬರುತ್ತೆ, ಬಟ್ ಇವಾಗ ಸದ್ಯಕ್ಕೆ ಬರೋದಿಲ್ಲ. ಬಟ್ ಇವಾಗ ಸ್ಟೇಟಸ್ ಏನಿದೆ ಅದು ಅಪ್ರೂವ್ಡ್ ಅಂತ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಬರುತ್ತೆ. ಅಪ್ರೂವ್ಡ್ ಅಂತ ಇರುತ್ತಾ ಇಲ್ಲ ಅನ್ನೋದೇ ಸ್ಟೇಟಸ್ ನಿಮ್ಗೆ ಮೇನ್ ಬಂದು ಈ ಆಪ್ಷನ್ ಅಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಹೇಗೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದವರು 1,17,00,000 ಜನ. ಬಟ್ ಇವಾಗ ಈ ತರ ಸುಳ್ಳು ಹೇಳ್ಕೊಂಡು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, GST ಪೇಯರ್ಸ್ ಆಗಿರ್ಬೋದು, ಅಂಥವ್ರು ಕೂಡ 80,000 ಜನ ಅಪ್ಲೈ ಮಾಡಿದ್ರಂತೆ. ಸೊ ಅವ್ರದ್ದೆಲ್ಲ ರಿಜೆಕ್ಟ್ ಆಗಿದೆ. ಇವಾಗ ಅದು ಮಾಡಕ್ ಹೋಗಿ 26,000 ಜನ ಏನಿದ್ದಾರೆ ಅವ್ರದ್ದು ಕೂಡ ಅಪ್ಲಿಕೇಶನ್ ಎರರಿಂದ ಆ ತರ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ನಿಜವಾಗ್ಲೂ ಪೇಯರ್ಸ್ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ತಿಂಗಳು ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಗೆ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅನ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡ್ತಾರೆ, ಹೀಗೆ ಎನ್ಕರೇಜ್ ಮಾಡ್ತಾರೆ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.